ಎಲ್ಲರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ತಿರ. ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ. ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ, ಸಾಕಷ್ಟು ಹಾರೈಕೆ, ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ. ವಿಜಯ್ ಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರೀಶ್ ಸರ್ ಇಬ್ಬರು ನನ್ನ ಕರೆ ಮಾಡಿ ಹೇಳಿದ್ರು, ಬಹುಶಃ ಇದು ಒಂದು ವರ್ಷದಿಂದ ನಡೀತಾ ಇದೆ ಈ ಧಾರಾವಾಹಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಅವ್ರು ನಾನು ಫೋನ್ ಮಾಡೋರು, ಕರೆ ಮಾಡಿ ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು, ಸೂರ್ಯವಂಶ ಮಾಡೋಣ ಅಂತ. ಮಾಡೋಣ ಸರ್. ಆಮೇಲೆ ನಾನು ಸಿನಿಮಾ ಶುರುವಾಯಿತು, ಶೆಫ್ ಚಿದಂಬರ ಸಿನಿಮಾ ಶುರುವಾಯಿತು. ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾಯಿದ್ರು, ಪ್ರತಿ ತಿಂಗಳು ಒಂದು ಕರೆ ಮಾಡ್ತಾಯಿದ್ರು. ಈಗ ನೀವು ಸಿನಿಮಾ ಮಾಡ್ತಿದ್ರಿ, ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಖಂಡಿತ ಇದೆ ಸರ್, ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ. ನನಗೆ ಮನೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ನನ್ನಲ್ಲೂ ಅದು ತುಂಬ ನನಗೆ ಸಾಥ್ ಕೊಟ್ಟಿದೆ. ಹಾಗಾಗಿ ನಾನು ಧಾರಾವಾಹಿ ಯಾವತ್ತೂ ಮರೆಯಲ್ಲ, ಕಿರುತೆರೆ ಯಾವತ್ತೂ ಮರೆಯಲ್ಲ. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸರಿ, ಒಂದು 3 ತಿಂಗಳ ಹಿಂದೆ ಆ 1 ತಿಂಗಳಲ್ಲಿ ಅವರು 2 ಬಾರಿ ಕರೆ ಮಾಡಬೇಕು. ಓ, ಹಾಗಾದರೆ ಇದು ನಿಜವಾಗ್ಲೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯಿತು. ಕರೆದ್ರು, ಬರ್ತೀರಾ ಕಚೇರಿಗೆ, ಬರ್ತೀರಾ ಮಾತಾಡೋಣ ಅಂತ ಹೇಳಿದ್ರು. ಹೋದೆ ನಾನು. ಸುಂದರರಾಜ್ ಸರ್ ಅವರು ಒಂದಿಷ್ಟು ಕಂಡೀಷನ್ಸ್ಗಳನ್ನ ಹಾಕೊಂಡಿದ್ರು, ನಂದು ಒಂದಿಷ್ಟು ಕಂಡೀಷನ್ಸ್ ಇತ್ತು. ಅವರ ಶಕ್ತಿಯನ್ನ ಅವ್ರಿಗೆ ತೋರಿಸ್ಕೊಟ್ಟೆ ನಾನು. ಉದಯ ವಾಹಿನಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಇದು. ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಹುಟ್ಟಿಕೊಂಡವು. ಉದಯ ವಾಹಿನಿಯ ಶಕ್ತಿ ಏನಿದೆ ಇಡೀ ದಕ್ಷಿಣ ಭಾರತದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬ ಉನ್ನತ ಸ್ಥಾನದಲ್ಲಿದೆ. ಅದಕ್ಕಿರುವಂಥ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗೂ ಇಲ್ಲ. ಅದರ ಅರಿವು ನಾನು ಅವ್ರು ಮಾಡಿಕೊಟ್ಟೆ. ಇದನ್ನು ದಯವಿಟ್ಟು ಮರಿಬೇಡಿ ಸರ್, ನಾವು ಮತ್ತೆ ನಂಬರ್ 1 ಹಾಕಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಆ ಒಂದು ಛಲ ತಮ್ಮಲ್ಲಿ ನಾನು ನಾನು ನೋಡಬೇಕು ಅಂತ ಕೇಳಿಕೊಂಡೆ. ಎಷ್ಟೋ ಬಾರಿ ಏನಾಗುತ್ತೆ, ಧಾರಾವಾಹಿ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಇರತಕ್ಕಂಥ ಛಲ, ಒಂದು ಹುಮ್ಮಸ್ಸು ಏನಿರುತ್ತೆ, ಉತ್ಸಾಹ ಏನಿರುತ್ತೆ, ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ನನ್ನ ಇನ್ನೊಂದು ಕಂಡೀಷನ್ ಏನಿತ್ತು ಅಂತಂದರೆ, ಕೊನೆ ಘಳಿಗೆವರೆಗೂ, ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ, ಆಸಕ್ತಿ ಏನಿದೆ, ಛಲ ಏನಿದೆ, ಅದು ಕೊನೆವರೆಗೂ ಇರಬೇಕು, ಹುಚ್ಚಿಡಿಬೇಕು. ನಮಗೆ ನಾವು ಮಾಡೇ ಮಾಡ್ತೀವಿ, ಚೆನ್ನಾಗಿ ಮಾಡೇ ಮಾಡ್ತೀವಿ ಅನ್ನೋ ಹುಚ್ಚಿಡಿಬೇಕು. ಯಾಕಂತಂದರೆ ಈ ಒಂದು ಉದ್ಯಮ ಏನಿದೆ, ಈ ಒಂದು ಕ್ಷೇತ್ರ ಏನಿದೆ, ಈ ಕ್ಷೇತ್ರಕ್ಕೆ, ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ಪ್ರೀತಿ ಏನಿದೆ ಅದು ಅಷ್ಟಿಷ್ಟಲ್ಲ. ಇದು ದೊಡ್ಡ ಜವಾಬ್ದಾರಿಯಿಂದ ಅದು ನಾವು ಅದನ್ನು ನಿಭಾಯಿಸಬೇಕು. ಹಾಗಾಗಿ ನಾವು ತುಂಬ ತುಂಬ ನಾವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು. ನಾನು ಅದನ್ನು ಅವರಿಗೆ ಹೇಳಿದಾಗ ಅವರು, ಇಲ್ಲ ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ, ನಾವೇ ನಮ್ಮದೇ ತಪ್ಪು ಅಂತ ಅವರೇ ಒಪ್ಕೊಂಡ್ರು. ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು. ಅದು ನಮಗೆ ಬಹಳ ಖುಷಿಯಾಯಿತು, ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವರಿಗೆ ಎಲ್ರಿಗೂ 50 ಮೇಲಿದೆ, 50-55 ಮೇಲಿದೆ ಅವ್ರ ವಯಸ್ಸು. ಆ ವಯಸ್ಸಲ್ಲೂ ಕೂಡ ನಾವು ಮತ್ತೆ ನಾವು ಎದ್ದು ನಿಂತ್ಕೋತೀವಿ, ನಾವು ಮತ್ತೆ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆಯಲ್ಲ, ಅದು ನನಗೆ ಅವರಲ್ಲಿ ಕಾಣಿಸ್ತು, ಅವತ್ತು ಕಾಣಿಸ್ತು, ಅದು ಇದುವರೆಗೂ ನನಗದು ಕಾಣಿಸ್ತಾ ಇದೆ.